ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಎಂ ಕಿಸಾನ್ ಹಾಗೂ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 14ನೇ ಕಂತಿನ ಬಗ್ಗೆ ಎರಡು ಬಿಗ್ ಅಪ್ಡೇಟ್ಗಳು ಬಂದಿವೆ. ಹೌದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಎಲ್ಲಾ ರೈತ ಬಾಂಧವರ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತಿದೆ. ಕೃಷಿ ಇಲಾಖೆಯು ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಮೌಂಟ್ ಅನ್ನ ಶೀಘ್ರದಲ್ಲೇ ಎಲ್ಲಾ ರೈತರ ಖಾತೆಗೆ ಸಹ ಈ ಹಣ ಜಮಾವಣೆ ಮಾಡುತ್ತಿದೆ. ಈ ಮೂಲಕ ಎಲ್ಲಾ ರೈತರಿಗೂ ಕೂಡ ಇದು ಅನುಕೂಲವಾಗಲಿದೆ. ಇನ್ನು ಹೆಚ್ಚಿನ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಕೋಟಿಗಟ್ಟಲೆ ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ಮೋದಿ ಸರ್ಕಾರವು ವಾರ್ಷಿಕವಾಗಿ 6,000 ಸಹಾಯಧನವನ್ನ ಕೇಂದ್ರ ಸರ್ಕಾರದ ವತಿಯಿಂದ ನೀಡುತ್ತಿದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ 4,000 ಸಹಾಯಧನವನ್ನ ಮುಖ್ಯಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರಾಜ್ಯದ ರೈತರಿಗೆ ನೀಡಲಾಗುತ್ತಿದೆ. ಇದುವರೆಗೆ ಕೇಂದ್ರ ಸರ್ಕಾರ 13 ಕಂತುಗಳನ್ನ ಜಮಾವಣೆ ಮಾಡಿದೆ. ರಾಜ್ಯ ಸರ್ಕಾರ 6 ಕಂತುಗಳನ್ನ ಜಮಾವಣೆ ಮಾಡಿದೆ. ರಾಜ್ಯ ಸರ್ಕಾರದಿಂದ 7ನೇ ಕಂತು ಅತಿ ಶೀಘ್ರದಲ್ಲೇ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ. ತಾಂತ್ರಿಕ ಕಾರಣದಿಂದ ರೈತರಿಗೆ ಕೇವಲ 6 ಕಂತುಗಳು ಮಾತ್ರ ರಾಜ್ಯ ಸರ್ಕಾರದಿಂದ ಜಮಾವಣೆ ಆಗಿದೆ. ಅತಿ ಶೀಘ್ರದಲ್ಲೇ ಫಲಾನುಭವಿಗಳಿಗೆ 7ನೇ ಕಂತು ಜಮಾವಣೆ ಆಗಲಿದೆ. ಹೌದು, ಚುನಾವಣೆಯ ಬಳಿಕ ರೈತ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ವತಿಯಿಂದ 2,000 ರೂಪಾಯಿ ಮತ್ತೆ ಜಮಾವಣೆ ಆಗಲಿದೆ. ಇದರ ಜೊತೆಗೆ 14ನೇ ಕಂತಿಗಾಗಿ ಕಾಯುತ್ತಿರುವ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಇದು ಗುಡ್ ನ್ಯೂಸ್ ಆಗಿದೆ. ರೈತ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮುಂದಿನ ತಿಂಗಳು 2ನೇ ವಾರದಲ್ಲಿ ರೈತರ ಖಾತೆಗೆ ಮೋದಿಯವರು ಬಟನ್ ಒತ್ತುವುದರ ಮೂಲಕ ಕಂತಿನ ಲಾಭವನ್ನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲಿದ್ದಾರೆ. ಈ ಮಾಹಿತಿಯ ಕುರಿತು ಕೃಷಿ ಇಲಾಖೆಯು ಕೂಡ ಈ ಮಾಹಿತಿಯನ್ನ ಕುರಿತು ತಿಳಿಸಿದೆ. ಈ ಮಾಹಿತಿಯನ್ನ ಕೃಷಿ ಇಲಾಖೆಯವರು ಕೂಡ ನೀಡಿದ್ದಾರೆ. ರೈತರು ಮುಂದಿನ ಕಂತಿನ ಹಣ ಪಡೆಯಲು ರೈತರು ಸರ್ಕಾರದ ಎಲ್ಲಾ ಸೂಚನೆಗಳನ್ನ ಪಾಲಿಸಬೇಕು ಎಂದು ಕೃಷಿ ಇಲಾಖೆ ಈಗಾಗಲೇ ಟ್ವಿಟರ್ ಮೂಲಕ ಮಾಹಿತಿಯನ್ನ ತಿಳಿಸಿದೆ. ನೀವಿನ್ನೂ ಈ ಕೆವೈಸಿ ನ ಮಾಡಿಲ್ಲ ಅಂತಂದ್ರೆ ತಕ್ಷಣ ನೀವು ಈ ಕೆವೈಸಿ ನ ಮಾಡಲೇಬೇಕು. ನೀವು ಈ ಕೆವೈಸಿ ನ ನಿಮ್ಮ ಮೊಬೈಲ್ ನಲ್ಲೇ ಮಾಡಬಹುದು, ಅಥವಾ ನಿಮ್ಮ ಹತ್ತಿರದ ಗ್ರಾಮೀಣ ಕೇಂದ್ರದಲ್ಲಿ ನೀವು ಈ ಕೆವೈಸಿ ನ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.